ಇಡೀ ದೇಶದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸ್ಟ್ರಾಂಗ್ ಬಿಟ್ರೆ ಇನ್ನೆಲ್ಲಾ ಕೂಡ ವೀಕೆ ಕರ್ನಾಟಕದ ಮಟ್ಟಿಗೆ ಸ್ಟ್ರಾಂಗ್ ಯಾವ ಮಟ್ಟಿಗೆ ಅಂತಂದ್ರೆ ಇಡೀ ದೇಶದಲ್ಲಿ ರಾಜಕಾರಣ ಮಾಡೋ ಕೆಪಾಸಿಟಿ ಕರ್ನಾಟಕ ಕಾಂಗ್ರೆಸ್ಗಿದೆ ಆದರೆ ಒಂದು ವಿಚಾರ ಅಂತಂದ್ರೆ ಎಷ್ಟೇ ಹೇಳಬಹುದೇನೋ ಯಾರೋ ಅದನ್ನ ಉತ್ಪತ್ತಿ ಮಾಡ್ತಾವ್ರೆ ಯಾರೋ ಅದನ್ನ ಪೋಟ್ರೆ ಮಾಡ್ತಾವ್ರೆ ಅಂತ ನಿಮ್ಮ ನಾಯಕರಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀವು ಹೇಳ್ತಿರೋ ಚೆನ್ನಾಗಿದೆ ಓಕೆ ಗುಡ್ ಚುನಾವಣೆ ಹಂಗೆ ಮಾಡಿ ಏನು ತಪ್ಪೇನಿಲ್ಲ ಚುನಾವಣೆ ಒಟ್ಟಿಗೆ ಹೋದ್ರೆ ಚುನಾವಣೆ ನಡೀತದೆ ಆದರೆ ಸಿದ್ದರಾಮಯ್ಯನವ್ರಿಗೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಒಂದಷ್ಟು ತನ್ನದೇ ಆದಂತ ವೋಟ್ ಬ್ಯಾಂಕ್ ಹೊಂದವ್ರೆ ಗೆಲ್ಸ್ಕೊ ಬರೋ ಬರೋ ಕೆಪಾಸಿಟಿ ಇದೆ ಡಿ ಕೆ ಶಿವಕುಮಾರ್ ಅವ್ರ ಜಿಲ್ಲೆ ರಾಮನಗರದಲ್ಲಿ ಕನಕಪುರ ಬಿಟ್ಟರೆ ಕಾಂಗ್ರೆಸ್ ಅಂತ ಕೇಳ್ತಾರಪ್ಪ ಈಗ ಸಿದ್ದರಾಮಯ್ಯವ್ರಿಗೆ ಇರೋ ಶಕ್ತಿಗೆ ಡಿ ಕೆ ಅವ್ರ ಯಾಕೆ ಹೊಲಿಸ್ಕೋಬೇಕು ಅಥವಾ ಇನ್ನೊಬ್ರು ಯಾಕೆ ಹೊಲ್ಸ್ಕೋಬೇಕು ಒಬ್ರು ಇರೋದೇ ನಮಗ್ ಶಕ್ತಿ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಪಕ್ಷಕ್ಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ನಮ್ಮ ಸಿದ್ದರಾಮಯ್ಯವ್ರಿಗಿಂತ ನಾವು ಸ್ಟ್ರಾಂಗ್ ಆಗ್ಬೇಕು ಅಂತ ನಾವ್ ಹೋಗ್ಬೇಕು ಸಿದ್ದರಾಮಯ್ಯವರೇ ಸ್ಟ್ರಾಂಗ್ ಇದ್ದಾರಲ್ಲ ಅದನ್ನೇ ಪಕ್ಷಕ್ಕೆ ಉಪಯೋಗ ಆಗುತ್ತೆ ಡಿ ಕೆ ಅವರು ಅವ್ರ ಜೊತೆನಲ್ಲಿ ಸಾರ್ಥಿಯಾಗಿ ಕೆಲಸ ಮಾಡ್ತಾವ್ರಲ್ಲ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯಕ್ರಮಗಳು ಕೊಡ್ತಾರೆ ಕೋವಿಡ್ ಅಲ್ಲಿ ತುಂಬ ಎಕ್ಸ್ಟ್ರೀಮ್ಗೆ ಎಲ್ಲ ಸಮಸ್ಯೆಗೆ ಜೊತೆನಲ್ಲಿ ಅವ್ರ ಜೊತೆ ಸೇರ್ಕೊಂಡು ರಾಜ್ಯದ ಕಾಂಗ್ರೆಸ್ ಬಿ ಜೆ ಪಿ ಆಡಳಿತ ಪಕ್ಷ ಮಾಡೋಕ್ಕಾಗದೇ ಇರೋಷ್ಟು ಕೆಲಸ ಮಾಡಿದ್ದೀವಿ ಅದಕ್ಕಿಂತ ಏನು ಬೇಕು ನಿಮ್ಗೆ ಡಿ ಕೆಆರ್ ಯಾವತ್ತೂ ನನ್ನ ಶಕ್ತಿ ಮೇಲೆ ನನ್ನ ಸರ್ಕಾರ ತತ್ತೀವಿ ಅಂತ ಎಲ್ಲರೂ ಶಕ್ತಿ ಮೇಲೆ ತತ್ತೀವಿ ಅಂತ ಸಾಮೂಹಿಕ ಲೀಡರ್ಶಿಪ್ ಮೇಲೆ ತತ್ತೀವಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದಾರವಿನ ಸಿದ್ದರಾಮಯ್ಯ ನನಗೆ ನನ್ನ ಒಬ್ಬನಿಂದನೇ ತತ್ತೀನಿ ಅಂತ ಎಲ್ಲೂ ಹೇಳಿಲ್ವಲ್ಲ ಈ ಪಕ್ಷ ಇವತ್ತು ಯಾಕೆ ಬರಬೇಕು ಅನ್ನೋದು ನೇಹರು ಕುಟುಂಬದ ಬಗ್ಗೆ ಮಾತಾಡ್ತಾರೆ ಪಾಪ ನಮ್ಮ ಸಿಟಿ ರವಿ ಮಾತಾಡ್ತಾನೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅಂತ ನಮ್ಮ ಅಶೋಕ್ ಮಾತಾಡ್ತಾರೆ ಅವರೆಲ್ಲ ಸ್ನೇಹಿತರು ನಾನು ಇವತ್ತು ಸೋತಿದ್ದೀನಿ ಅವರೆಲ್ಲ ಗೆದ್ಕೊಂಬತ್ತಾರೆ ಕಂಟಿನ್ಯೂಸ್ ಆಗಿ ಸೊ ನಾವು ಮಾತಾಡಿದ್ರೆ ಬಹುಶಃ ಇನ್ಕೆಲ್ಲ ಕಾನ್ಸ್ಟಿನ್ಸಿ ಗೆಲ್ಲಕ್ಕಾಗಲ್ಲ ಮಾತಾಡ್ತಾರೆ